ನೋಂದಣಿ ಇಲ್ಲದೆ ಶಾಲೆ ನಡೆಸುತ್ತಿರುವ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಚಾಟಿಯೇಟು ಬೀಸಿದ್ದಾರೆ ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಎಲ್ಲಿಯಂತೀರಾ, ಈ ಸ್ಟೋರಿ ನೋಡಿ. ಶಹಬಾದ್ ಪಟ್ಟಣದ ಮಡ್ಡಿ ಬಡಾವಣೆಯಲ್ಲಿ ಎಸ್ಇಎಸ್ ಶಿಕ್ಷಣ ಸಂಸ್ಥೆಯು ಸರ್ಕಾರದಿಂದ ಮಾನ್ಯತೆ ಪಡೆಯದೆ ಅನಧಿಕೃತವಾಗಿ ಸುಮಾರು ವರ್ಷಗಳಿಂದ ಪ್ರಾಥಮಿಕ ಶಾಲೆಯ ನಡೆಸಲಾಗುತ್ತಿದ್ದು, ಈ ಹಿಂದೆ ಅನೇಕ ಬಾರಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಸರ್ಕಾರದಿಂದ ಮಾನ್ಯತೆ ಪಡೆದುಕೊಳ್ಳುವಂತೆ ತಾಕೀತು ಮಾಡಿದರೂ ಕೂಡ ಮಾನ್ಯತೆ ಪಡೆದುಕೊಂಡಿರಲಿಲ್ಲ. ಹೀಗಾಗಿ ಅನೇಕ ಬಾರಿ ನೋಟಿಸ್ ನೀಡಲಾಗಿತ್ತು. ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರು ಯಾವುದಕ್ಕೂ ಸ್ಪಂದಿಸದಿದ್ದಾಗ ಚಿತ್ತಾಪುರ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಂಕ್ರಮ್ಮ ಢವಳಗಿ ಮಕ್ಕಳ ಹಿತದೃಷ್ಟಿಯಿಂದ ಶಿಕ್ಷಣ ಸಂಸ್ಥೆ ಮೇಲೆ ಕ್ರಮ ಕೈಗೊಳ್ಳಲು ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸಿದರು. ಡಿಡಿಪಿಐ ಅವರ ಆದೇಶದ ಮೇರೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಂಕ್ರಮ್ಮ ಡವಳಗಿ ಅವರು ಶಹಬಾದ್ದ ಮಡ್ಡಿ ಬಡಾವಣೆಯಲ್ಲಿರೋ ಎಸ್ಇಎಸ್ ಶಿಕ್ಷಣ ಸಂಸ್ಥೆಯ ಪ್ರಾಥಮಿಕ ಶಾಲೆಗೆ ಬೀಗ ಹಾಕಿದ್ರು. ಈ ಶಾಲೆಯಲ್ಲಿ ಅಭ್ಯಾಸ ಮಾಡುತ್ತಿದ್ದ ವಿದ್ಯಾರ್ಥಿಗಳಿಗೆ ಮಡ್ಡಿ ಬಡಾವಣೆಯಲ್ಲಿರೋ ಸರ್ಕಾರಿ ಶಾಲೆಗೆ ಸ್ಥಳಾಂತರಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿದ್ರು. ಇದಕ್ಕೂ ಮೊದಲು ಕ್ಷೇತ್ರ ಶಿಕ್ಷಣಾಧಿಕಾರಿ ಶಂಕ್ರಮ್ಮ ಡವಳಗಿ, ಸಿಆರ್ಪಿ ಶಿವಪುತ್ರ ಕರಣಿಕ್, ಎಎಸ್ಐ ಚಂದ್ರಕಾಂತ್ ಮಕಾಲೆ ಹಾಗೂ ಸಿಬ್ಬಂದಿ ಸತೀಶ್ ಸಮ್ಮುಖದಲ್ಲಿ ಎಸ್ಇಎಸ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಿಗೆ ಭೇಟಿ ಮಾಡಿ ಶಾಲೆ ಮುಚ್ಚುವ ಆದೇಶ ಪ್ರತಿ ತೋರಿಸಿ ನಂತರ ಎಸ್ಇಎಸ್ ಶಾಲೆಗೆ ಬೀಗ ಹಾಕಿದ್ರು. ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಶಂಕ್ರಮ್ಮ ಡವಳಗಿ ಎಸ್ಎಸ್ವಿ ಟಿವಿ ಒಂದಿಗೆ ಮಾತನಾಡಿ, ಶಹಬಾದ್ ಎಜುಕೇಶನ್ ಸೊಸೈಟಿಯಿಂದ ನಡೆತಕ್ಕಂಥ ಪ್ರಾಥಮಿಕ ಶಾಲೆ ಮತ್ತು 1-7 ಮಕ್ಕಳಿದ್ದರಲ್ಲಿ ನಿಯಮ ಬಾಹಿರವಾಗಿ ಒಂದು ಶಾಲೆಯಲ್ಲಿ ನವೀಕರಣ ತಗೊಳ್ಳೋದನ್ನೇ ಅಥವಾ ಅನುಮತಿ ಪಡೆಯದೇ ಶಿಕ್ಷಣ ಇಲಾಖೆಯ ಒಂದು ಅನುಮತಿ ಪಡೆಯದೇ ಶಾಲೆ ನಡೆಸಿದ್ದನ್ನು ಕಂಡುಬಂತು. ನಾವು ಸುಮಾರು ಮೇ 2018 ಮಾಯಲ್ಲಿನೇ ಯಾವ ಶಾಲೆಗಳು ಅನುಮತಿ ಪಡೆದಿದ್ದಾರೆ ಅಂತ ಹೇಳಿ ತಿಳ್ಕೊಂಡು ಅಂಥ ಶಾಲೆಗೆ ಮಾತ್ರ ಪಾಲಕರು ಅಡ್ಮಿಷನ್ ಮಾಡಬೇಕಂತ ತಿಳಿಸಿದಾಗ ಆ ರೀತಿಯಾಗಿ ಕೆಲವು ವಿಸಿಟ್ಗಳನ್ನು ಮಾಡಿದಾಗ ಈ ಶಾಲೆ ಕೂಡ ಅನಧಿಕೃತವಾಗಿ ನಡೀತಕ್ಕಂಥದ್ದು ಕಂಡುಬಂದಿತ್ತು. ಅದಕ್ಕೆ ಆ ವಿವರಗಳನ್ನೆಲ್ಲ ಪಡೆದು ಎಲ್ಲ ಪೂರ್ತಿಯಾಗಿ ಪರಿಶೀಲನೆ ಮಾಡಿದಾಗ ಅಂತಹ ಒಂದು ವಿಷಯವನ್ನು ಮಾನ್ಯ DDP ಅವರ ಗಮನಕ್ಕೆ ತಂದ್ವಿ. ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಇವತ್ತಿನ ದಿವಸ ಆ ಒಂದು ಶಹಬಾದ್ ಎಜುಕೇಷನ್ ಸೊಸೈಟಿ ಶಾಲೆಗೆ ಹೋಗಿ ಅಲ್ಲಿ ಇರ್ತಕ್ಕಂಥ ಎಲ್ಲ ದಾಖಲೆಗಳನ್ನು ಒಂದು ನಮ್ಮ ಗೌರ್ಮೆಂಟ್ ಶಾಲೆಯಾದಂಥ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಪರಮಡ್ಡಿ ಶಹಬಾದ್ ಇಲ್ಲಿಗೆ ವರ್ಗಾಯಿಸಿ ಅವೆಲ್ಲ TC ಗಳನ್ನು ಮಕ್ಕಳ ಒಂದು ವಿದ್ಯಾಭ್ಯಾಸ ಹಾಳಾಗಬಾರ್ದು ಅಂತ ಒಂದು ಉದ್ದೇಶದ ಮೇರೆಗೆ ನಾವು ಆ ಶಾಲೆಗೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಇನ್ನು ಮುಂದೆ ಎಜುಕೇಷನ್ ಅವ್ರು ಪಡೀಲಿ ಅಂತ ಹೇಳ್ತಾ ಇದ್ದೀವಿ. ಸುಮಾರು 20-25 ಮಕ್ಕಳು ಅಲ್ಲಿದ್ದರು. ಸುಮಾರು ವರ್ಷಗಳಿಂದ ನಡೀತೈತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಇಲಾಖೆ ಪ್ರಕಾರ ಅವರು 2015-16 ಸಾಲಿನಲ್ಲಿ ಒಂದು ಅನುಮತಿಗಾಗಿ ಕೊಟ್ಟಿದ್ದರು. ಅನುಮತಿಗಾಗಿ ಕೊಟ್ಟಂತಹ ಇದರಲ್ಲಿ ದಾಖಲೆಗಳನ್ನು ಪರಿಶೀಲಿಸಿದಾಗ ಅವ್ರದ್ದು ಏನು ಒಂದು ಹೊಸ ಶಾಲೆ ಪ್ರಾರಂಭ ಮಾಡಬೇಕಂದಾಗ ಅಲ್ಲಿ ಏನು ಇಲಾಖೆ ನಿಯಮಗಳು ಇರ್ತಾವ ಆ ಇಲಾಖೆ ನಿಯಮಗಳನ್ನು ಅವರು ಹೊಂದಲ್ದೇ ಇದ್ದ ಕಾರಣ ಅವ್ರಿಗೆ DDPI ಅವರು ಆ ಕಚೇರಿಯಿಂದ ಅದನ್ನು ಮರಳಿಸಿ ಅವರು ತುಂಬಿದಂತಹ ಠೇವಣಿ ಹಣ ಕೂಡ ವಾಪಸ್ಸು ಮರಳಿಸಿ ತಕ್ಷಣದಿಂದಲೇ ಆ ಶಾಲೆಯ ಪ್ರಾರಂಭ ಆಗದಂತೆ ನೋಡಿಕೊಂಡು ಯಾವುದೇ ಮಕ್ಕಳು ಅಲ್ಲಿ ದಾಖಲೆ ಆಗಬಾರ್ದು ಅನ್ನೋ ವಿಷಯ ಕೂಡ ಆಗಿತ್ತು. ಅದೇ ರೀತಿಯಾಗಿ ನಮ್ಮ ಕಚೇರಿಯಿಂದ ಕೂಡ ಅವ್ರಿಗೆ ಸುಮಾರು ಸರಿ ನೋಟಿಸ್ಗಳನ್ನು ನೀಡಿ ಈ ಶಾಲೆ ಬಂದ್ ಮಾಡಲಿಕ್ಕೆ ಕೂಡ ಹೇಳಿತ್ತು. ಅದಾಗಿನೂ ಅವ್ರು ಮಾಡಿದ್ದಕ್ಕೆ ಇವತ್ತಿನ ದಿವಸ ಈ ಕ್ರಮವನ್ನು ಮಾಡಿ ಶಾಲೆಯನ್ನು ಬೀಗ ಹಾಕಿ ಮತ್ತು ಪಾಲಕರು ಪೋಷಕರು ಅದೇ ಶಾಲೆಗೆ ಹೋಗ್ಬೇಕಂತೇನಿಲ್ಲ. ಅವರು ಬೇರೆ ಯಾವುದೇ ಶಾಲೆಗೆ ಹೋದರೂ ಕೂಡ ಆ TC ತೆಗೆದುಕೊಂಡು ಬೇರೆ ಸ್ಕೂಲಿಗೆ ಹೋಗಿ ಅವ್ರು ಕೂಡ ಅಡ್ಮಿಷನ್ ಕೂಡ ಮಾಡ್ಕೊಳ್ಬೋದು. ಅವರು ಚಿತ್ತಾಪುರಕ್ಕೆ ಬಂದ ಮೇಲೆ ಅನಧಿಕೃತವಾಗಿ ನಡೆಸುತ್ತಿರೋ ಶಾಲೆಗಳ ಬಗ್ಗೆ ಹಾಗೂ ಕನ್ನಡ ಶಾಲೆ ಮಾನ್ಯತೆ ಪಡೆದು ಇಂಗ್ಲಿಷ್ ಮಾಧ್ಯಮ ನಡೆಸುತ್ತಿರೋ ಶಾಲೆಗಳ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳ ಮಾನ್ಯತೆ ಪಡೆದು ಹಿರಿಯ ಪ್ರಾಥಮಿಕ ಶಾಲೆಯನ್ನಾಗಿ ಅನಧಿಕೃತವಾಗಿ ನಡೆಸುತ್ತಿರೋ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಮಾಹಿತಿ ಪಡೆದು ನೋಟಿಸ್ ನೀಡಿದ್ದಾರೆ. ಅದಕ್ಕೆ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಸ್ಪಂದಿಸದಿದ್ದರೆ ಕ್ರಮ ಕೈಗೊಳ್ಳಲು ಮುಂದಾಗಿದ್ದಾರೆ. ಮಕ್ಕಳಿಗೆ ಒಳ್ಳೆಯ ವಿದ್ಯೆ ಕೊಡಿಸಬೇಕೆಂಬ ಆಸೆಯಿಂದ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಪಾಲಕರು ತಮ್ಮ ಮಕ್ಕಳನ್ನು ಸೇರಿಸಿದರೆ ಕೆಲ ಶಿಕ್ಷಣ ಸಂಸ್ಥೆಗಳು ಗೊತ್ತಿಲ್ಲದೆ ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಟವಾಡುತ್ತಿದ್ದಾರೆ. ಈ ವಿಷಯ ಕೇಳಿದ ಪ್ರತಿಯೊಬ್ಬ ಪಾಲಕರ ಪೋಷಕರಲ್ಲಿ ನಮ್ಮ ಮಕ್ಕಳಿಗೆ ಸೇರಿದ ಶಾಲೆ ಮಾನ್ಯತೆ ಪಡೆದಿದೆನಾ ಇಲ್ಲವಾ ಎಂಬ ಅನುಮಾನ ಆತಂಕ ಮೂಡತೊಡಗಿದೆ.